योगराज भट्ट एरडेरडु सिनेमागळल्ली बिजी आगिद्दारे ಒಂದು ಬಿಸಿ ಪಾಟೀಲ್ ನಿರ್ದೇಶಿಸುತ್ತಿರುವ ಗರಡಿ ಇನ್ನೊಂದು ರಾಕ್ ಲೈನ್ ವೆಂಕಟೇಶ್ ಸಿನಿಮಾ ಕರ್ನಾಟಕದ ಮನಕ ಈ ಎರಡು ಸಿನಿಮಾಗಳ ಮೇಲೆ ನಿರೀಕ್ಷೆ ಹೆಚ್ಚಿದೆ ಇದಕ್ಕೆ ಕಾರಣ ಭಟ್ಟರ ನಿರ್ದೇಶನ ಜೊತೆ ಸ್ಟಾರ್ಗಳು ಇದರಲ್ಲಿ ಗಾಳಿಪಟಟು ಬಿಡುಗಡೆಗೂ ಮುನ್ನವೇ ಅನೌನ್ಸ್ ಮಾಡಿದ್ದ ಸಿನಿಮಾ ಗರಡಿ ಇದೇ ಮೊದಲ ಬಾರಿಗೆ ಯೋಗರಾಜ್ ಭಟ್ ಕುಸ್ತಿಯನ್ನು ಆಧರಿಸಿದ ಕಥೆಯೊಂದನ್ನು ಎಂದು ನಿರ್ದೇಶನ ಮಾಡಿದ್ದಾರೆ ಈ ಸಿನಿಮಾ ಹೀರೋ ಯಶ ಸೂರ್ಯ ಇವರಿಗೆ ಬೆನ್ನೆಲುಬಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಿಂತಿದ್ದಾರೆ ಈಗಾಗಲೇ ಗೊತ್ತಿರೋ ಹಾಗೆ ಚಾಲೆಂಜಿಂಗ್ ಸ್ಟಾರ್ ಕೂಡ ಗರಡಿ ಸಿನಿಮಾದಲ್ಲಿ ನಟಿಸಿದ್ದಾರೆ ಈಗಾಗಿ ಸಿನಿಮಾ ಬಗ್ಗೆ ನಿರೀಕ್ಷೆ ದುಪ್ಪಟ್ಟಿದೆ ಅದರಲ್ಲೂ ಯೋಗರಾಜ್ ಭಟ್ ನಿರ್ದೇಶನದಲ್ಲಿ ದರ್ಶನ್ ಪಾತ್ರ ಹೇಗಿರುತ್ತೆ ಅನ್ನೋದನ್ನ ನೋಡುವುದಕ್ಕೆ ಫ್ಯಾನ್ಸ್ ತುದಿಗಾಲಿನಲ್ಲಿ ನಿಂತಿದ್ದಾರೆ ಆ ಕುತೂಹಲ ಈಗ ಮತ್ತಷ್ಟು ಹೆಚ್ಚಾಗಿದೆ ಅದಕ್ಕೆ ಕಾರಣ ಗರಡಿ ಸಿನಿಮಾದ ದರ್ಶನ್ ಪಾತ್ರದ ಫೋಟೋಗಳು ಯೋಗರಾಜ್ ಭಟ್ ಸಿನಿಮಾ ಅಂದ್ರೆ ಮನರಂಜನೆಗೆ ಏನು ಕಮ್ಮಿ ಇರೋದಿಲ್ಲ ಡೈಲಾಗ್ ಸೀನ್ಸ್ ಎಲ್ಲವೂ ಕನ್ನಡಿಗರನ್ನ ಸೆಳೆಯುತ್ತದೆ ಆದರೆ ಇದೇ ಮೊದಲ ಬಾರಿಗೆ ಬೇರೆ ಶೈಲಿಯ ಸಿನಿಮಾಕ್ಕೆ ಕೈ ಹಾಕಿದ್ದಾರೆ ಅದು ಮಾಸ್ ಸಬ್ಜೆಕ್ಟ್ ಆಗಿ ಈಗಾಗಿ ಗರಡಿ ನಿರೀಕ್ಷೆಯನ್ನು ದುಪ್ಪಟ್ಟು ಮಾಡಿದೆ ಇದರೊಂದಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದೇ ಮೊದಲ ಬಾರಿಗೆ ಭಟ್ಟರ ನಿರ್ದೇಶನದಲ್ಲಿ ನಟಿಸುತ್ತಿದ್ದಾರೆ ಇದು ಸಿನಿ ಪ್ರಿಯರನ್ನ ಸಿನಿಮಾ ನೋಡಲು ತುದಿಗಾಲಿನಲ್ಲಿ ನಿಲ್ಲಿಸಿದೆ ಸದ್ಯಕ್ಕೆ ಗರಡಿ ಸಿನಿಮಾದಲ್ಲಿ ದರ್ಶನ್ ಹೇಗೆ ಕಾಣಿಸಬಹುದು ಅನ್ನೋದಕ್ಕೆ ಎರಡು ಫೋಟೋಗಳು ಹೊರಬಿದ್ದಿವೆ ಅವುಗಳು ಹೇಗಿವೆ ನೋಡಿ ದರ್ಶನ್ ಅಂದರೆ ಮಾಸ್ ಎಂಟ್ರಿ ಲುಕ್ ಡೈಲಾಗ್ ಎಲ್ಲವೂ ಮಾಸ್ ಆಗಿಯೇ ಇರುತ್ತದೆ ಅದರಲ್ಲೂ ಗರಡಿ ಸಿನಿಮಾದಲ್ಲಿ ದರ್ಶನ್ ಹೇಗೆ ಕಾಣಿಸಬಹುದು ಅನ್ನೋದಕ್ಕೆ ಎರಡು ಫೋಟೋಗಳು ಅಭಿಮಾನಿಗಳ ಕೈ ಸೇರಿವೆ ಅದರಲ್ಲೂ ದರ್ಶನ್ ಮಾಸ್ ಅವತಾರದಲ್ಲಿ ಕಾಣಿಸುತ್ತಾರೆ ಕಪ್ಪು ಶರ್ಟ್ ಕಾಕಿ ಪ್ಯಾಂಟ್ ಹಾಕಿ ಕೆಂಪು ಮಣ್ಣು ಹಿಡಿದು ಅಕಾಡ ಕೇಳಿಯಲು ಸಜ್ಜಾಗಿರೋ ದರ್ಶನ್ ಲುಕ್ಗಳು ದರ್ಶನ್ ಫ್ಯಾನ್ಸ್ಗೆ ಸಖತ್ ಕಿಕ್ ಕೊಡುತ್ತಿವೆ ದರ್ಶನ್ ತಮ್ಮ ಆತ್ಮೀಯರಿಗಾಗಿ ಆಗಾಗ ಅತಿಥಿ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದು ಇದೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸಿನಿಮಾದಿಂದ ಹಿಡಿದು ಯಶಸ್ ಸೂರ್ಯ ಅವರಿಗೂ ಅತಿಥಿಯಾಗಿ ನಟಿಸಿದ್ದಾರೆ ಗರಡಿ ಸಿನಿಮಾದಲ್ಲಿ ದರ್ಶನ್ ರದ್ದು ಅತಿಥಿ ಪಾತ್ರವೇ ಆಗಿದ್ದರು ಹೆಚ್ಚು ಹೊತ್ತು ತೆರೆ ಮೇಲೆ ಇರುತ್ತಾರೆ ಸುಮಾರು 13 ನಿಮಿಷಗಳ ಕಾಲ ಕಾಣಿಸಿಕೊಳ್ಳುತ್ತಾರೆ ಅನ್ನೋ ಮಾತಿದೆ ಯಶಸ್ ಸೂರ್ಯ ಅಣ್ಣನಾಗಿ ಕುಸ್ತಿ ಆಕಾರದಲ್ಲಿ ಇಳಿಯಲಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರುತ್ತಿದೆ ಯೋಗರಾಜ್ ಭಟ್ ನಿರ್ದೇಶನದ ಗರಡಿ ಸಿನಿಮಾ ಬಿಡುಗಡೆಗೆ ರೆಡಿಯಾಗಿದೆ ಸಿನಿಮಾ ಎಲ್ಲ ಕೆಲಸವೂ ಬಹುತೇಕ ಮುಗಿದಿದೆ ಎನ್ನಲಾಗುತ್ತಿದೆ ರಾಜ್ಯೋತ್ಸವದ ತಿಂಗಳು ನವೆಂಬರ್ 10 ರಂದು ಈ ಸಿನಿಮಾ ರಿಲೀಸ್ ಆಗುತ್ತಿದೆ ಯಶಸ್ ಸೂರ್ಯ ಕಂಬ್ಯಾಕ್ ಸಿನಿಮಾಗೆ ದರ್ಶನ್ ಸಾಥ್ ಕೊಟ್ಟಿದ್ದು ಪ್ರೇಕ್ಷಕರು ಹೇಗೆ ಸ್ವೀಕರಿಸುತ್ತಾರೆ ಅನ್ನೋದು ಸದ್ಯಕ್ಕೆ ಕುತೂಹಲವಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್.